हेलो फ्रेंड्स, ನೀವು ನೋಡ್ತಾ ಇದ್ದೀರಾ ಎಲೆಕ್ಟ್ರಾನಿಕ್ಸ್ ಫಾರ್ ಯು ನಮ್ಮ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸುಸ್ವಾಗತ। ನೋಡಿ ಫ್ರೆಂಡ್ಸ್, ಇವತ್ತಿನ ನಮ್ಮ ಟಾಪಿಕ್ ಬಂದು ವಾಟ್ ಈಸ್ ಡಿಜಿಟಲ್ ಮಲ್ಟಿಮೀಟರ್ ಅಂತ। ಡಿಜಿಟಲ್ ಮಲ್ಟಿಮೀಟರ್ ಅಂದ್ರೆ ಫ್ರೆಂಡ್ಸ್ ನೀವು ಕೇಳೇ ಇರ್ತೀರಾ, ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಏನು ಮಾಡುತ್ತೆ, ಏನೆಲ್ಲ ಫಂಕ್ಷನ್ಸ್ ಇರುತ್ತೆ, ಅದರಲ್ಲಿ ನಮಗೆ ಏನಕ್ಕೆ ಯೂಸ್ ಆಗುತ್ತೆ ಈ ಎಲೆಕ್ಟ್ರಾನಿಕ್ ಫೀಲ್ಡ್ ಅಲ್ಲಿ ಅನ್ನೋದನ್ನ ನಾವು ನೋಡೋಣ। ನೋಡಿ ಫ್ರೆಂಡ್ಸ್, ಬೇಸಿಕಲಿ ನಮಗೆ ಮಲ್ಟಿಮೀಟರ್ ಅನ್ನೋದು ಈ ರೀತಿ ಕಾಣಿಸುತ್ತೆ। ನೋಡಿ ಫ್ರೆಂಡ್ಸ್, ಈ ರೀಡಿಂಗ್ಸ್ ಎಲ್ಲ ನಮ್ಗೆ ಕಾಣಿಸ್ತಿದೆಯಲ್ಲ, ಈ ರೀಡಿಂಗ್ಸಲ್ಲಿ ಇಟ್ಕೊಂಡು ನಾವು ಈ ನಾಬನ್ನು ನಾವು ವೋಲ್ಟೇಜನ್ನು ಫೈಂಡ್ಔಟ್ ಮಾಡ್ಬೋದು। ಅದೇ ರೀತಿ ಈ ನಾಬ್ಸಲ್ಲಿ ಇಟ್ಕೊಂಡು ನಾವು ಕರೆಂಟನ್ನು ಫೈಂಡ್ಔಟ್ ಮಾಡ್ಬೋದು। ಅದೇ ಈ ರೀತಿ ಈ ನಾಬ್ಸಲ್ಲಿ ಇಟ್ಕೊಂಡು ನಾವು ರೆಸಿಸ್ಟೆನ್ಸನ್ನು ಫೈಂಡ್ಔಟ್ ಮಾಡ್ಬೋದು। ಅದೇ ರೀತಿ ನಮಗೆ ಹಲವಾರು ಯೂಸಸ್ ಇದ್ದಾವೆ ಫ್ರೆಂಡ್ಸ್। ಇದರಿಂದ ನಾವು ಯಾವುದೇ ರೀತಿ ಒಂದು ಕಾಂಪೊನೆಂಟ್ ಆಗಿರ್ಬೋದು, ಅದು ಚೆನ್ನಾಗಿದೆಯಾ ಇಲ್ಲ ಕೆಟ್ಟೋಗಿದೆಯಾ, ಕೆಲಸಕ್ಕೆ ಬರುತ್ತಾ ಕೆಲಸಕ್ಕೆ ಬರಲ್ವಾ ಅನ್ನೋದನ್ನೆಲ್ಲ ಫೈಂಡ್ಔಟ್ ಮಾಡ್ಬೋದು। ತುಂಬ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್। ಇದು ಸಿಂಪಲ್ಲಾಗಿ ನಮಗೆ 150 ಇಂದ 200 ರೂಪೀಸ್ ಒಳಗಡೆ ಸಿಗ್ಬಿಡುತ್ತೆ। ಇದರ ಡೆಫಿನೇಷನ್ ಏನಿದೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್। ನೋಡಿ ಫ್ರೆಂಡ್ಸ್, ಎ ಮಲ್ಟಿಮೀಟರ್ ಈಸ್ ಎ ಡಿವೈಸ್ ದಟ್ ಈಸ್ ಯೂಸ್ಡ್ ಟು ಮೆಷರ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಆ್ಯಂಪ್ಸ್, ವೋಲ್ಟೇಜ್ ಅಂದರೆ ವೋಲ್ಟ್ಸ್ ಆ್ಯಂಡ್ ರೆಸಿಸ್ಟೆನ್ಸ್ ಅಂದರೆ ಓಮ್ಸ್. ಇಟ್ ಈಸ್ ಎ ಗ್ರೇಟ್ ಫಾರ್ ಟ್ರಬಲ್ ಶೂಟಿಂಗ್ ಸರ್ಕ್ಯೂಟ್ಸ್ ಆ್ಯಂಡ್ ಈಸ್ ಕೇಪಬಲ್ ಆಫ್ ಮೆಷರಿಂಗ್ ಬೋತ್ AC ಆ್ಯಂಡ್ DC ವೋಲ್ಟೇಜಸ್. ಅಂದರೆ ನೋಡಿ ಫ್ರೆಂಡ್ಸ್, ನಮಗೆ ನಿಮ್ಮ ಮಲ್ಟಿಮೀಟರ್ ಸಹಾಯದಿಂದ ನಾನು ಹೇಳಿದೆಲ್ಲ ನಿಮಗೆ ಆ ರೀತಿ ಕರೆಂಟನ್ನು ಅಂದರೆ ಆ್ಯಂಪ್ಸಲ್ಲಿರುತ್ತೆ ಕರೆಂಟನ್ನು ಫೈಂಡ್ಔಟ್ ಮಾಡ್ಬೋದು ನಾವು. ಅದೇ ರೀತಿ ವೋಲ್ಟೇಜನ್ನು ಫೈಂಡ್ಔಟ್ ಮಾಡ್ಬೋದು, ವೋಲ್ಟೇಜನ್ನು ನೋಡ್ಬೋದು. ಅದೇ ರೀತಿ ರೆಸಿಸ್ಟೆನ್ಸನ್ನು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಂದ್ರೆ, ನಿಮಗೆ ಒಂದು ರೆಸಿಸ್ಟರ್ ತೊಗೊತೀರಾ, 1K ಅಥವಾ 2K ಇಲ್ಲ 10K ಇರುವಂಥ ರೆಸಿಸ್ಟರು, ಆ ನಾವು ಮಲ್ಟಿಮೀಟರಲ್ಲಿ ನಾಬ್ ಹತ್ರ ಸೆಟ್ ಮಾಡಿಕೊಂಡು ನಾವು ಈ ರೆಸಿಸ್ಟರು ಆ ಕಡೆ ಎಡ್ಜು ಈ ಕಡೆ ಎಡ್ಜಲ್ಲಿ ಈ ಮಲ್ಟಿಮೀಟರ್ ವೈರ್ಸನ್ನು ಇಟ್ಬಿಟ್ಟು ಅದು ಎಷ್ಟು ಹೋಮ್ಸ್ ಇದೆ ಅಂತಲೂ ಚೆಕ್ ಮಾಡ್ಬೋದು ಫ್ರೆಂಡ್ಸ್. ಅದೇ ರೀತಿ ಟ್ರಬಲ್ ಶೂಟಿಂಗ್ ಮಾಡೋಕ್ಕೆ ಸರ್ಕ್ಯೂಟ್ಸನ್ನು, ಅದೇ ರೀತಿ AC ಮತ್ತು DC ವೋಲ್ಟೇಜನ್ನು ಮೆಷರ್ ಮಾಡೋದಕ್ಕೆ ಎಲ್ಲ ಉಪಯೋಗ ಆಗುತ್ತೆ ನಮಗೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಧನ್ಯವಾದಗಳು.